ಸರ್ ಫೆನ್ಸಿಂಗ್ ಅಲ್ಲಿ ತರ ಫೆನ್ಸಿಂಗ್ ಬರುತ್ತೆ ಒಂದು ಬರಿ ತಂತಿ ಲೇಯರ್ ಬರುತ್ತೆ ವಿತ್ ನಾವು ಹಾಕೋದೆಲ್ಲ ಬರೀ ಬ್ರ್ಯಾಂಡ್ ಹಾಕೋದು ಇದು ಅಂದ್ರೆ ನಮ್ದು ಕಡೆ ಇದೆ ಸರ್ ಒಂದು ಕೋಲಾರ್ ಇದೆ ಮತ್ತೆ ಒಂದು ಹಂಪಿ ಇದೆ ಇದೆಲ್ಲ ಹಂಪಿ ಕಲ್ಲು ಸರ್ ಯಾಕಂದ್ರೆ ಏನಿಲ್ಲ ಒಂದು ಸ್ವಲ್ಪ ನೀಟ್ನೆಸ್ ಅಷ್ಟೇ ಇದೆಲ್ಲ ಹಸಿ ಕಲ್ಲಿದು ಸುಟ್ಕಲ್ ಬೇರೆ ಬರುತ್ತೆ ಸುಟ್ಕಲ್ ಏನಪ್ಪಾ ಅಂತಂದ್ರೆ ಈ ದೊಡ್ಡ ದೊಡ್ಡ ಬೈಲ್ಗಳಲ್ಲಿ ಬೆಂಕಿ ಹಾಕಿಸ್ಬಿಟ್ಟು ಓಕೆ ಅದು ಸುಟ್ಕಲ್ಲು ಇದು ಹಸಿ ಕಲ್ಲು ಇದು ಇದೇನಪ್ಪ ಅಂತಂದ್ರೆ ಈ ಬೆಟ್ಟ ಗುಡ್ಡಗಳು ಬರುತ್ತಲ್ಲ ಈ ಬೆಟ್ಟ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ದಿಮ್ಮಿಗಳಲ್ಲಿ ತೆಗೆದು ಅದರಲ್ಲಿ ಕಟ್ ಮಾಡಿ ನೀಟಾಗಿ ಇದು ಮಾಡಿಸುವಂಥದ್ದು ಸೊ ಇದೇನಪ್ಪ ಅಂತಂದ್ರೆ ನಾವು ಹಾಕಿರೋದೆಲ್ಲ ಟಾಟಾ ಟಾಟಾ ಟಾಟಾನೇ ಬರುತ್ತೆ ಸರ್ ಏಳು ಅಡಿ ಬರುತ್ತೆ ಏಳು ಅಡಿಲಿ ಡೀಪ್ ಎರಡು ಅಡಿ ಹೋಗೈತೆ ಅಡಿ ಮೇಲ್ಗಡೆ ಉಳ್ದೈತೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ಧರ್ಮಸ್ಯ ತದಾ ಪ್ರಾಣಂ ಸೃಜಾನ್ಯಂ ಪವಿತ್ರಾಣಾಯ ಸಾಧುನ ವಿನಾಸ ಆಯ್ತಾ ಧರ್ಮ ಸಂಸ್ಥಾಪನಾತಾಯ ತಾಯ ಸಂಭವಾಮಿ ಯುಗೆ ಯುಗೆ ಏನಕ್ಕೆ ಸರ್ ಈ ಶ್ಲೋಕ ಹೇಳಿದ್ರೆ ನಮಗಂತೂ ಕನ್ಫ್ಯೂಸ್ ಆಗೋಯ್ತು ಫೆನ್ಸಿಂಗ್ ತೋರಿಸ್ತೀನಿ ಅಂದ್ರೆ ಇವಾಗ ನೋಡಿದ್ರೆ ಭಗವದ್ಗೀತೆ ಶ್ಲೋಕ ಹೇಳ್ತಿದ್ರೆ ಹಿಂಗೆ ಸರ್ ಯಾಕೆ ಅಂತಂದ್ರೆ ಈ ಭೂಮಿಯಿಂದನೇ ಸರ್ ಪ್ರತಿ ಒಂದು ರಾಮಾಯಣ ಮಹಾಭಾರತ ಹುಟ್ಟಿದ್ದೇ ನಮ್ ಭೂಮಿಯಿಂದ ಹೆಂಗೆ ಸರ್ ಸರ್ ಪ್ರತಿ ಒಂದು ಹಳ್ಳಿ ಪ್ರತಿ ಒಂದು ಮನೆ ಪ್ರತಿಯೊಂದು ಜಿಲ್ಲೆ ಪ್ರತಿ ಒಂದು ರಾಜ್ಯ ಪ್ರತಿ ಒಂದು ದೇಶ ದೇಶದ ಮೇಲೂ ಕೂಡ ಒಡದಾಡದೆ ಇದೇ ಭೂಮಿಗಾಗಿ ಸೊ ಹಂಗಾಗಿ ಫೆನ್ಸಿಂಗ್ ಹಾಕಿಸಿಕೊಳ್ಳ್ರಿ ನೆಮ್ಮದಿಯಾಗಿರ್ಬೋದು ಸರ್ ಓಕೆ ನೀವ್ ಹಂಗಾದ್ರೆ ಹೇಳಿದ್ರು ಕುರುಕ್ಷೇತ್ರ ನಡೆದಿದ್ದು ಕೂಡ ಇದೇ ಭೂಮಿಗಾಗಿ ಅದಕ್ಕೆ ಭಗವದ್ಗೀತೆ ಶ್ಲೋಕ ಸರಿ ಬನ್ನಿ ನೀವು ಹೆಂಗ್ ನೋಡೋಣ ಬನ್ನಿ ಸರ್ ಯಾವಾಗಿಂದ ಶುರು ಸರ್ ನೀವು ಮಾಡ್ಕೊಂಡಿರೋದು ನಾವು ಐದು ವರ್ಷದಿಂದ ಶುರು ಮಾಡ್ಕೊಂಡಿದ್ವಿ ನಾವು ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ಕೊಟ್ಟಿದೀವಿ ನಮ್ ಶಂಕರೇಗೌಡರು ಐದು ರೂಪಾಯಿ ಡಾಕ್ಟ್ರು ಕೂಡ ಮಾಡ್ಕೊಟ್ಟಿದಿವಿ ಮತ್ತೆ ಸುತ್ತಮುತ್ತ ಎಮ್ ಎಲ್ ಎದು ಆಲ್ಮೋಸ್ಟ್ ನಾವು ಒಂದು ಏಳು ಡಿಸ್ಟಿಕ್ ಕೂಡ ಮಾಡ್ಕೊಟ್ಟಿದ್ವಿ ಸರ್ ನಮ್ದು ಇದೇ ತರ ಅಂತ ಏನಿಲ್ಲ ನಾವಿರೋದು ಸೆಂಟರ್ ಪಾಯಿಂಟಲ್ಲಿ ಇರೋದು ಮದ್ದೂರಲ್ಲಿ ನೀವೆಲ್ಲಿರೋದು ಈ ಕಡೆಗೆ ಹೋದರೆ ತುಮಕೂರು ಈ ಕಡೆಗೆ ಹೋದ್ರೆ ಹಾಸನ್ನು ಇದು ನಮ್ಮದು ಮಂಡ್ಯ ಸುತ್ತಮುತ್ತ ಎಲ್ಲ ಇರ್ತೀವಿ ಬೆಂಗಳೂರು ರಾಮನಗರ ಮತ್ತು ತುಮಕೂರು ನನಗೆ ಸಿಕ್ಕಾಪಟ್ಟೆ ಪ್ರಿಯ ನಾವು ಜಾಸ್ತಿ ಇದ್ದಿದ್ದೆ ತುಮಕೂರು ಓಕೆ ಸೊ ಹಂಗಾಗಿ ನಾವು ಸುತ್ತಮುತ್ತ ಎಲ್ಲ ಒಡ್ಡಾಡೋದಿಕ್ಕೆ ಮಾಡ್ಕೊಡೋದಕ್ಕೆ ಎಲ್ಲ ಅದಕ್ಕೂ ಅನುಕೂಲ ಇರುತ್ತೆ ಸರ್ ಏನಪ್ಪ ಅಂತಂದರೆ ಈಗ ನಾವು ತಾತ ಮುತ್ತಾತನಿಂದನೂ ಜಮೀನುಗಳು ತಗೊಂಡ್ಬಿಟ್ಟಿರ್ತಾರೆ ಅವ್ರ ಕೈಯಲ್ಲಿ ಬಿಡಿಸ್ಕೊಳ್ಳೋಕೆ ಕೂಡ ಆಗೋಲ್ಲ ಜಮೀನುಗಳನ್ನ ಯಾಕೆಂದರೆ ಈಗಿನ ಸಿಚುವೇಷನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಅಷ್ಟು ಕಷ್ಟನೇ ಏನು ಅವ್ರು ಓಡಾಡ್ತಾ ಇದ್ದರೆ ಅಜ್ಜ ಅಜ್ಜಿ ಆಗೋಗಿರ್ತಾರೆ ಅದನ್ನ ಮಾಡಿಸ್ಕೊಳಕ್ಕೆ ಸೊ ಹಂಗಾಗಿ ಏನಪ್ಪಾ ಅಂತಂದರೆ ನಾವೇ ಕೂಡ ಸರ್ವೆಯವ್ರನ್ನೂ ಕೂಡ ಕರ್ಸ್ಕೊಳ್ತೀವಿ ಏನಾದರೂ ಬೇಕು ಅಂತಂದರೆ ಅಂದರೆ ಪ್ರೈಬಿಟ್ ಸರ್ವೇವ್ರನು ಇಲ್ಲೇ ನಮ್ಮ ಮದ್ದೂರಲ್ಲೇ ಒಂದು ಕೇಸಾಗಿತ್ತು ಆ ಪ್ರೈಬಿಟ್ ಸರ್ವೇ ಅವ್ರಿಗೆ ಕರ್ಕೊಬಂದು ಇಮ್ಮಿಡಿಯೇಟಾಗಿ ಎಕರೆ ಕಡೆದೇನು ಅವ್ರ ದೊಡ್ಡಬಳ್ಳಾಪುರದ ಕಸ್ಟಮರು ಅದೇ ಊರವ್ರಿಗೆ ನಾವೇ ನಿಂತ್ಕೊಂಡು ಸರ್ವೆ ಮಾಡಿಸ್ಕೊಟ್ಬಿಟ್ಟು ಫೆನ್ಸಿಂಗ್ ಹಾಕ್ಸ್ಕೊಂಡ್ವು ಅವರೆ ನಮ್ಮ ಇದಕ್ಕೆ ಅವರು ಖುಷಿ ಪಟ್ಬಿಟ್ಟು ಅವರೇ ಜಾಸ್ತಿ ದುಡ್ಡು ಕೊಟ್ಟಿದ್ರು ನಮಗೆ ನಿಮಗೆ ನೀವು ನೀವಿಲ್ಲ ಇಲ್ಲ ಅಂದಿದ್ರೆ ಈ ವರ್ಕ್ ಆಗ್ತಿರಲಿಲ್ಲ ಫೆನ್ಸಿಂಗ್ ಕೂಡ ಆಗ್ತಿರ್ಲಿಲ್ಲ ಅಂತ ಯಾಕಂದರೆ ಅಕ್ಕಪಕ್ಕ ಜಮೀನವರು ಪ್ರತಿಯೊಬ್ಬರದ್ದು ಗಲಾಟೆ ಇದ್ದೇ ಇರುತ್ತೆ ಸರ್ ಈಗ ಅಕ್ಕಪಕ್ಕದ ಮನೆ ಒಂದು ಊರು ಅಂತಂದರೆ ಇದ್ದೇ ಇರುತ್ತೆ ಗಲಾಟೆ ಅನ್ನೋದು ಇದ್ದೇ ಇರುತ್ತೆ ಸೊ ನಮ್ಮ ಜಮೀನ್ಗೆ ನಾವು ಫೆನ್ಸಿಂಗ್ ಹಾಕ್ಸ್ಕೊಂಡು ಈಗ ನಮ್ಮ ಮನೆ ಅಂತಂದರೆ ಒಂದು ಕಾಂಪೌಂಡ್ ಬೇಕಾಗುತ್ತೆ ಈಗ ನಮಗೆ ಅಂತಂದರೆ ಒಂದು ಸೇಫ್ಟಿ ಬೇಕಾಗುತ್ತೆ ಸೊ ಹಂಗಾಗಿ ನಾವು ಒಳಗಡೆ ಜಮೀನ ಒಳಗಡೆ ನಾವು ಇರ್ತೀವಿ ಅಂತಂದರೆ ಸೊ ಎನಿ ಕಂಡೀಷನ್ ಸೇಫ್ಟಿ ಬೇಕೇ ಬೇಕೇ ಬೇಕಾಗುತ್ತೆ ಸೊ ಅಲ್ಪ ಬೆಳೆಗಳಿಗೆ ಬೇಕಾಗಿಲ್ಲ ಭತ್ತ ರಾಗಿ ಈ ಥರದಕ್ಕೆ ಜೋಳ ಈ ಥರದಕ್ಕೆ ದೀರ್ಘ ಬೆಳೆಗಳಂತ ಬರುತ್ತೆ ತೆಂಗು ಅಡಿಕೆ ಮಾವು ಈ ಥರದ್ದು ಸೊ ಆ ಥರದಕ್ಕೆ ಬೇಕೇ ಬೇಕಾಗುತ್ತೆ ಫೆನ್ಸಿಂಗು ಯಾಕಂದರೆ ಅದು ವರ್ಷಕ್ಕೊಂದು ಸಲ ಕ ಮಾಡೋದು ಅಲ್ಲಿ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಇದಾಯಿತು ಅಂದರೆ ಆರು ತಿಂಗಳಿಗೆ ಕೂಯ್ಲು ಸಡನ್ನಾಗಿ ಸಡನ್ನಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಂಗಾಯಿತು ಅಂತಂದರೆ ನೀವು ತೆಂಗು ಅಡಿಕೆ ಮಾವು ದೀರ್ಘ ಬೆಳೆಗಳಿಗೆ ಎನಿ ಕಂಡೀಷನ್ ಹಾಕಿಸಿ ತುಂಬ ಚೆನ್ನಾಗಿರುತ್ತೆ ಸರ್ ಓಕೆ ಸರ್ ಫೆನ್ಸಿಂಗ್ ಅಂತ ಅಂದರೆ ಎಷ್ಟು ಥರ ಫೆನ್ಸಿಂಗ್ ಇದೆ ನಿಮ್ಮಲ್ಲಿ ಯಾವ್ಯಾವ ಥರ ಕೆಲಸ ಮಾಡ್ತೀರಾ ಸರ್ ಫೆನ್ಸಿಂಗಲ್ಲಿ ಮೂರು ನಾಲ್ಕು ಥರ ಫೆನ್ಸಿಂಗ್ ಬರುತ್ತೆ ಒಂದು ಬರೀ ತಂತಿ ಲೇಯರ್ ಬರುತ್ತೆ ವಿತ್ ನಾವು ಹಾಕೋದೆಲ್ಲ ಬರೀ ಬ್ರ್ಯಾಂಡೇ ಹಾಕೋದು ಇದು ಅಂದರೆ ನಮ್ಮದು ಮೂರು ನಾಲ್ಕು ಕಡೆ ಇದೆ ಸರ್ ಸ್ಟೋನು ಒಂದು ಕೋಲಾರ್ ಇದೆ ಮತ್ತು ಒಂದು ಹಂಪಿ ಇದೆ ಇದೆಲ್ಲ ಹಂಪಿ ಸರ್ ಯಾಕಂದ್ರೆ ನಾವು ಐದಾರು ವರ್ಷ ಸರ್ ಏನಿಲ್ಲ ಒಂದು ಸ್ವಲ್ಪ ನೀಟ್ನೆಸ್ ಅಷ್ಟೇ ಇದೆಲ್ಲ ಕಲ್ಲಿದು ಸುಟ್ಕಲ್ ಬೇರೆ ಬರುತ್ತೆ ಏನಪ್ಪ ಅಂತಂದ್ರೆ ಈ ದೊಡ್ಡ ದೊಡ್ಡ ಬೈಲ್ಗಳಲ್ಲಿ ಬೆಂಕಿ ಹಾಕಿಸ್ಬಿಟ್ಟು ಎಬ್ರಿಸ್ತಾರೆ ಅದು ಸುಟ್ಕಲ್ಲು ಇದು ಹಸಿ ಕಲ್ಲಿದು ಇದೇನಪ್ಪ ಅಂತಂದ್ರೆ ಈ ಬೆಟ್ಟ ಗುಡ್ಡಗಳು ಬರುತ್ತಲ್ಲ ಈ ಬೆಟ್ಟ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ದಿಮ್ಮಿಗಳಲ್ಲಿ ತೆಗೆದು ಅದ್ರಲ್ಲಿ ಕಟ್ ಮಾಡಿ ನೀಟಾಗಿ ಇದು ಮಾಡಿಸುವಂಥದ್ದು ಸೊ ಇದೇನಪ್ಪ ಅಂತಂದ್ರೆ ನಾವು ಹಾಕಿರೋದೆಲ್ಲ ಟಾಟಾ ಟಾಟಾ ವೈರ್ ಟಾಟಾ ಎಷ್ಟು ಬರುತ್ತೆ ಸರ್ ಏಳು ಅಡಿ ಬರುತ್ತೆ ಏಳು ಅಡಿಲಿ ಡೀಪ್ ಎರಡು ಅಡಿ ಹೋಗೈತೆ ಐದು ಅಡಿ ಮೇಲೆ ಐದು ಅಡಿ ಮೇಲ್ಗಡೆ ಉಳಿದೈತೆ ಸೊ ಇದು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಎರಡು ಅಡಿ ಒಳಗಡೆ ಹೋಯ್ತು ಅಂತಂದ್ರೆ ಫುಲ್ ಸ್ಟ್ರೆಂತ್ ಆಗಿರುತ್ತೆ ಇದೇನಪ್ಪ ಅಂತಂದರೆ ನಿಮ್ಗೆ ನಾವು ಹಾಕಿರೋಂಥದೆಲ್ಲ ಟಾಟಾ ವಿತ್ ಹದ್ನೈದು ವರ್ಷ ಗ್ಯಾರಂಟಿ ಇರುತ್ತೆ ವಿತ್ ಜಿಂಕ್ ಕೋಟೆಡ್ ಹದಿನೈದು ವರ್ಷ ಗ್ಯಾರಂಟಿ ಜಿಂಕ್ ಜಿಂಕ್ ಹದಿನೈದು ವರ್ಷ ತುಕ್ಕಿಡಿಯಲ್ಲ ಅಂತ ಇಲ್ಲ ಇಲ್ಲ ತುಕ್ಕಿಡಿಯಲ್ಲ ಹದಿನೈದು ವರ್ಷ ಗ್ಯಾರಂಟಿ ಇರುತ್ತೆ ಇದು ತುಕ್ಕಿಡಿದ್ರೂ ಕೂಡ ರಿಟರ್ನ್ ಆಗುತ್ತೆ ಓಕೆ ಇದು ನಮ್ಮ ಇಂಡಿಯಾ ರತನ್ ಟಾಟಾದವ್ರಿಗೆ ನನ್ನ ಅಪ್ಪಟ ಅಭಿಮಾನಿ ಸೊ ನಮ್ಮ ರತನ್ ಟಾಟಾದವರ್ದಾಗಿರೋದ್ರಿಂದ ನಾನೇ ಗ್ಯಾರಂಟಿ ಕೊಡ್ತೀನಿ ಆರಡಿಯಿಂದ ಸ್ಟಾರ್ಟ್ ಆಗುತ್ತೆ ಆರಡಿ ಇದೆ ಏಳಡಿ ಇದೆ ಎಂಟು ಅಡಿ ಇದೆ ಒಂಬತ್ತು ಅಡಿ ಇದೆ ನಿಮ್ಗೆ ಬೇಕು ಅಂತಂದರೆ ಹತ್ತು ಅಡಿ ಕೂಡ ಆಗುತ್ತೆ ರೆಗ್ಯುಲರ್ ಏನಪ್ಪ ಅಂದರೆ ಅಡಿ ಏಳು ಅಡಿ ಫಿಕ್ಸು ಎಂಟು ಅಡಿ ಅಡಿ ಎಲ್ಲ ಆರ್ಡರ್ ಕೊಡಬೇಕಾಗುತ್ತೆ ಇವಾಗ ಅಡಿ ಎಂಟು ಅಡಿ ಇಷ್ಟಿದ್ರೂ ಕೂಡ ಭೂಮಿ ಒಳಗಡೆ ನೀವು ಇದು ಕಲ್ಲೆಲ್ಲ ಇದು ಎಷ್ಟು ಅಡಿ ಬಿಡ್ತೀರಾ ನೀವು ಮೇಡಮ್ ನಾವು ಭೂಮಿಯಿಂದ ಭೂಮಿಗೆ ಚೇಂಜಸ್ ಆಗುತ್ತಾ ಸೇಮ್ ಇರುತ್ತೆ ಭೂಮಿಯಿಂದ ಅಂತಂದರೆ ಮೇಡಮ್ ಒಂದೊಂದು ಕಡೆ ಒಂದೊಂದು ಭೂಮಿ ಚೇಂಜ್ ಆಗ್ತಾ ಇರುತ್ತೆ ಈಗ ಒಂದೊಂದು ಡಿಸ್ಟಿಕಲ್ಲೂ ಕೂಡ ಒಂದೊಂದು ಭೂಮಿ ಇರೋದು ಕೆಂಪು ಮಣ್ಣಿದೆ ಮತ್ತು ಗೋಡು ಮಣ್ಣಿದೆ ಮತ್ತು ಮರಳು ಮಣ್ಣಿದೆ ಸೊ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ನಾವು ಯಾವುದೇ ಸಾಯಿಲ್ಲ ಆದ್ರೂ ಒಂದು ಸ್ವಲ್ಪ ಪುಸ್ಕಲು ಈ ಥರ ಜಾಸ್ತಿ ಇತ್ತು ಅಂತಂದರೆ ಅಲ್ಲಲ್ಲಿ ಡೀಪ್ ಜಾಸ್ತಿ ತೆಗಿತೀವಿ ಗಟ್ಟಿ ಇರೋ ಭೂಮಿಲಿ ಒಂದುವರೆ ಸಾಕಾಗುತ್ತೆ ಸೊ ಒಂದು ಸ್ವಲ್ಪ ಭೂಮಿ ಏನಾರ ತೆಳ್ಳಗೆ ಈ ಥರ ಏನಾರು ಇತ್ತು ಅಂತಂದರೆ ಎರಡು ಅಡಿ ತೆಗಿತೀವಿ ಮೇಡಮ್ ಅವ್ರಿಗೆ ನಾವು ಪ್ರತಿಯೊಂದು ಸಜೆಷನ್ ಮಾಡ್ತೀವಿ ಹೋಗ್ತಾ ಇದ್ದಂಗೆ ನಾವು ಮೊದಲು ಲ್ಯಾಂಡ್ ನೋಡ್ತೀವಿ ಅವ್ರು ನಮ್ಮ ಕರೆ ಮಾಡ್ತಾರಲ್ಲ ಮೊದಲು ಹೋಗಿ ಲ್ಯಾಂಡ್ ನೋಡ್ಬಿಟ್ಟು ಈ ಥರ ಐತೆ ಈ ಥರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಂದು ಗೈಡ್ ಗೈಡೆನ್ಸ್ ಕೊಡ್ತೀವಿ ಸರಿ ಆಯಿತು ಮಾಡ್ರಪ್ಪ ಅಂತ ನಮಗೆಲ್ಲ ಓಕೆ ಆದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಓಕೆ ನಿಮ್ಮ ವರ್ಕ್ ಹೇಗಿರುತ್ತೆ ಯಾವ ರೀತಿ ವರ್ಕ್ ಮಾಡ್ತೀರಾ ಮೇಡಮ್ ನಮ್ಮದು ವರ್ಕ್ ಏನಪ್ಪ ಇರುತ್ತೆ ಅಂತಂದರೆ ನಾವು ಮೊದಲು ನಮಗೆ ಕರೆ ಮಾಡ್ತು ಅಂತಂದರೆ ಹೋಗಿ ಅವ್ರು ಮೊದಲು ಭೇಟಿ ಮಾಡ್ತೀವಿ ಎಷ್ಟು ಎಕರೆ ಐತೆ ಏನು ಅಂತ ಅಂತ ಅಂದ್ಕೊಂಡು ನಾವು ಡೀಟೇಲ್ ಮಾಡ್ಕೊಂಡು ಅವ್ರಿಗೆಲ್ಲ ಒಂದು ಕೊಟೆನ್ಷನ್ ಕೊಡ್ತೀವಿ ನಾವು ಇಷ್ಟು ಬೇಕಾಗುತ್ತೆ ಇಷ್ಟು ಅಮೌಂಟ್ ಆಗುತ್ತೆ ಇದೇ ಥರ ಮಾಡಬೇಕಾಗತ್ತೆ ವರ್ಕು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀವಿ ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಎಕರೆಗೆ ಮಾಡಿದ್ದೀರಾ ನೀವು ಇವಾಗ ಮೇಡಮ್ ಇದು ಎರಡು ಕಾಲು ಎಕರೆ ಇದೆ ಎಷ್ಟು ದಿನ ಆಯಿತು ಎಷ್ಟು ಲೇಬರ್ ಮೇಡಮ್ ಅವರು ನಾನು ಇದೊಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ ಇವರು ಬಂದು ಮೈಸೂರು ಅವರು ಮೈಸೂರು ಲಾಯರ್ ಇವರು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಿದ್ದವ್ರು ಇವರು ಲಾಯರು ಈಗ ಮೈಸೂರಲ್ಲಿದ್ದಾರೆ ಏನಪ್ಪ ಅಂತಂದರೆ ಈ ತೋಟ ನೋಡ್ಕೊಳ್ತಾ ಇರೋದು ಇದೇ ಊರವರು ಅವ್ರು ಹೇಳಿದ್ರು ನನಗೆ ಅವ್ರೇ ಒಂದು ಒಂದು ವಾರ ಆಗುತ್ತಾ ಅಂತಂದರು ಇದು ಕೆಲಸ ಒಂದು ವಾರಕ್ಕಿಂತ ಮುಂಚಿತವಾಗೆ ಮಾಡಿಕೊಟ್ಬಿಡಪ್ಪ ಹುಳ್ಳಿ ಹಾಕಬೇಕು ಹುಳ್ಳಿ ಹಾಕಬೇಕು ಅಂತಂದರು ನಾನು ಬೇಗನೆ ಆದಷ್ಟು ಇನ್ನೂ ಬೇಗನೆ ಮಾಡಿಕೊಡ್ತೀನಿ ಹೇಳಿದ್ನಿ ನಾಲ್ಕು ದಿನದಲ್ಲಿ ಮುಗಿಸ್ಕೊಟ್ನಿ ಕಲ್ಲು ಹಾಕೋದು ಸೇರಿ ಕಲ್ಲು ತಂತಿ ವರ್ಕು ಎ ಟು ವರ್ಕ್ ವರ್ಕೆಲ್ಲ ಸೇರಿ ನಾಲ್ಕು ದಿನದಲ್ಲಿ ಮುಗೀತು ಅವರೇ ಕೂಡ ಅವರೇ ಆಶ್ಚರ್ಯಪಟ್ಟರು ಅಲ್ಲೇ ಇದ್ದಾರೆ ಅವ ಸರ್ ವರ್ಕ್ ಎಲ್ಲ ಹೇಗೆ ಚೆನ್ನಾಗಿ ಮಾಡಿದ್ರಾ ನಿಧಾನ ಮಾಡ್ತಾರೆ ಅಂತ ಆತರ ಕೇಳಿದೆ ಅವ್ರು ಬೇಗನೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇದೆ ಇದೆ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಕ್ವಾಂಟಿಟಿ ಹಾಕಿದ್ದಾರೆ ಟಾಟಾ ಕಂಪ್ನಿ ಹಾಕಿದ್ದಾರೆ ಬಾಳಿಕೆ ಬರಬಹುದು ಅಂತ ಅನ್ಸ್ತಾ ಇದೆ ಅದು ಗ್ಯಾರಂಟಿ ಹೇಳಿದ್ದಾರೆ ಮುಂದಕ್ಕೆ ಹೆಂಗೋ ಬೇಡ ನೀವು ಬದುಕಿರೋವರೆಗೂ ಗ್ಯಾರಂಟಿನಾ ಅಲ್ಲ ನಾವೇ ಗ್ಯಾರಂಟಿ ಇರಲ್ಲ ಅದೇನು ಗ್ಯಾರಂಟಿನಾ ಊಟ ತಂದ್ಕೊಡಿ ಅಂದ್ರಾ ಇಲ್ಲ ಅದೇ ನಮ್ಮ ಹತ್ರ ಏನು 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 ಕೇಳಿಲ್ಲ ಎಲ್ಲ ಅವ್ರದ್ದೇ ಏನಿಲ್ಲ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಎಲ್ಲ ಅವರೇ ತಂದು ಇದು ಮಾಡ್ಕೊಂಡು ಅದು ಇಲ್ಲ ಅವರೇ ಎಲ್ಲ ಅರೇಂಜ್ ಮಾಡಿದೆ ಅವ್ರ ಹತ್ರನೇ ಜನ ಇದ್ದಾರೆ ಎಲ್ಲ ಅರೇಂಜ್ ಮಾಡಿ ಎಲ್ಲ ಮಾಡಿದ್ದಾರೆ ನಾನು ಒಂದು ವಾರ ಆಗುತ್ತೆ ಅಂತ ಅಂತಿದೆ ಒಂದು ಟೆನ್ ಡೇಸ್ ಆಗ್ಬೋದು ಅಂತ ಅಂತಿದೆ ಈಗ ಅವರು ಒಂದು ಮೂರು ದಿವಸದಲ್ಲಿ ಮುಗಿಸಿದ್ದಾರೆ ನಮಗೆ ಜಮೀನಲ್ಲೆಲ್ಲ ಉಳುಮೆ ಮಾಡಬೇಕಿತ್ತು ಲೇಟ್ ಆಗುತ್ತೆ ನಿಮ್ದೆಲ್ಲ ನೆಡೋದೆಲ್ಲ ತುಂಬ ಟೈಮ್ ತಗೋತೀರಾ ಅದರಿಂದ ಅಂತ ಇವರು ಎಲ್ಲ ಬೇಗ ಮುಗಿಸ್ಕೊಟ್ಟಿದ್ರೆ ನನಗೆ ಆಶ್ಚರ್ಯ ಆಯಿತು ಚೆನ್ನಾಗಿ ಮಾಡಿದ್ದಾರೆ ನೀವೇನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ವಿಡಿಯೋ ನೋಡೋರಿಗೆ ಇಲ್ಲ ಏನಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನೀವು ಯಾರು ಇದ್ರೆ ತುಂಬ ಬೇಗ ಕ್ಲಿಯರ್ ಆಯ್ತದೆ ಬೇಗ ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ಕಮ್ಮಿ ರೇಟಲ್ಲಿ ಮಾಡಿಸ್ಕೊಳ್ಳಿ ಸಂತೋಷ ಈ ಬೇಗ ಬೇಗ ನಾವು ಒಂದು ಹದಿನೈದು ದಿವಸ ಆಗೋದು ನಾವು ಬರೀ ಒಂದು ಮೂರು ದಿವ್ಸದಲ್ಲಿ ಮಾಡ್ಕೊಡ್ತಾರೆ ಬೇರೆ ಯಾರೇ ಆದರೂ ಮಾಡ್ಸೋರು ಹದಿನೈದು ದಿವಸ ಇಪ್ಪತ್ತು ದಿವಸ ತಗೋತಾರೆ ಇವರು ಬರೀ ಮೂರು ದಿವಸ ಎರಡು ದಿವ್ಸದಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದರೆ ದಯವಿಟ್ಟು ಯಾರೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಎನ್ನಳಿ ಗ್ರಾಮ ಹಲಗುರು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮುಳ್ತಂತಿ ಬೇಲಿ ಚೆನ್ನಾಗಿ ಹಾಕಿದ್ದಾರೆ ಹಾಕಿದಾರೆ ಮೂರ್ ಎಕ್ರೆಲ್ ಹಾಕಿದಾರೆ ಬಂದ್ ನೋಡಿ ನಿಮ್ಗೂ ಖುಷಿ ಆದ್ರೆ ದಯವಿಟ್ಟು ಬೇಕಾರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಹಾಕಿಸ್ಕೊಂಡು ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದ್ರೆ ನಿಮ್ಮದು ಹಾಗಾದ್ರೆ ಎಮ್ ಎನ್ ಸಿ ಕಂಪ್ನಿ ತರ ವರ್ಕ್ ಆಗುತ್ತೆ ಮೇಡಂ ನಮ್ಮದೇ ಲೇಬರ್ ಏ ಟು ಝೆಡ್ ಎಲ್ಲ ನಮ್ದೆ ಎ ಟು ಝೆಡ್ ಇರಲ್ಲ ಮೇಡಂ ಬರಿ ಕಾಫಿ ಟೀ ಕಾಫಿ ಟೀ ಕೂಡ ಕೊಡಂಗಿಲ್ಲ ಅವರು ಬಂದು ಲಾಸ್ಟಲ್ ಜಮೀನ್ ಒಂದ್ಸಲ ತೋರ್ಸ್ಕೊಟ್ಬಿಟ್ಟು ಲಾಸ್ಟಲ್ಲಿ ಒಂದ್ಸಲ ಲೆಕ್ಕಾಚಾರಕ್ ಬಂದ್ರೆ ಸಾಕು ಓಹ್ ಸೂಪರ್ ಆಗಾದ್ರೆ ಟೆನ್ಷನ್ ಇರಲ್ಲ ಆಗಾದರೆ ಓನರ್ಗೆ ಆಮೇಲೆ ನಾವು ಪ್ರತಿಯೊಂದು ಇಂಡೆಂಟ್ ಮಾಡ್ತಾ ಇರ್ತೀವಿ ನಾವು ಸರ್ ಇವತ್ತು ಕಲ್ಲಿ ಬಂದೈತೆ ಒಂದು ವಾಟ್ಸಪ್ಪಲ್ಲಿ ಒಂದು ಅಪ್ಡೇಟ್ ಮಾಡ್ತೀವಿ ಕಲ್ ಬಂದೈತೆ ಇಷ್ಟು ಕಲ್ಲಾಗೈತೆ ಅಂತ ಅಂದ್ಬಿಟ್ಟು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ತಂತಿದ್ದು ಸರ್ ಇಷ್ಟು ರೋಲ್ ಬಂದೈತೆ ವರ್ಕ್ ಫಿ ಫಿನಿಷಿಂಗಲ್ಲಿ ಸರ್ ವರ್ಕ್ ಫಿನಿಶಿಂಗ್ ಆಗೈತೆ ಬನ್ನಿ ಸರಿಯಪ್ಪ ಅಪ್ಪ ಇಷ್ಟು ಟೈಮ್ ಬರ್ತೀನಿ ಅಂತಂದ್ರೆ ನೋಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರೋದು ಸರ್ ಎಷ್ಟು ತರ ಫೆನ್ಸಿಂಗ್ ವರ್ಕ್ ಮಾಡ್ತೀರಾ ನೀವು ನಾವಿಲ್ಲಿ ನೋಡ್ತಾ ಇರೋದು ಬರೀ ಮುಲ್ತಂತಿ ಮುಲ್ತಂತಿ ಮಾತ್ರ ಫೆನ್ಸಿಂಗ್ ವರ್ಕ್ ಇದೆಯಾ ಬೇರೆ ಫೆನ್ಸಿಂಗ್ ವರ್ಕ್ ಇದೆ ಸರ್ ಸರ್ ನಮ್ದು ಬಾರ್ ವೈರ್ ಬರುತ್ತೆ ಮತ್ತೆ ಚೈನ್ ಲಿಂಕ್ ಮೆಸ್ ಬರುತ್ತೆ ಚೈನ್ ಲಿಂಕ್ ಮೆಸ್ ಅಲ್ಲಿ ಕೂಡ ಡ್ಯುಯಲ್ ಸ್ಟ್ರಾಂಗ್ ಅಂತ ಇದೆ ಮತ್ತೆ ಟಾಟಾ ಇದೆ ಮತ್ತೆ ನಾಟೆಡ್ ಮೆಸ್ ಅಂತ ಬರುತ್ತೆ ನಾಟೆಡ್ ಮೆಸ್ ನಾಟೆಡ್ ಮೆಸ್ ಕೂಡ ಮಾಡ್ಕೊಡ್ತೀವಿ ವಾಲ್ ಕಾಂಪೌಂಡ್ ಬೇಕು ಅಂತಂದ್ರೂ ಕೂಡ ಮಾಡ್ಕೊಡ್ತೀವಿ ಸರ್ ವಾಲ್ ಕಾಂಪೌಂಡ್ ಅಂದ್ರೆ ಸಿಮೆಂಟ್ ಕಾಂಪೌಂಡ್ ಸಿಮೆಂಟ್ ಕಾಂಪೌಂಡ್ ಹೌದು ಓಕೆ ಸರ್ ಸ್ಕ್ವೇರ್ ಫೀಟ್ ಅಥವಾ ನೀವು ಫ್ಲಾಟ್ ಸರ್ ಅದು ನಾವು ಸ್ಕ್ವೇರ್ ಫೀಟ್ ಬರುತ್ತೆ ವಾಲ್ ಕಾಂಪೌಂಡ್ ಮಾತ್ರ ಸ್ಕ್ವೇರ್ ಫೀಟ್ ಲೆಕ್ಕ ಬರುತ್ತೆ ಇನ್ನೆಲ್ಲ ಪ್ರತಿಯೊಂದು ಪೋಲ್ ಲೆಕ್ಕಾಚಾರದಲ್ಲೇ ಇದ್ ಮಾಡ್ತೀವಿ ಸರ್ ಅಂದಾಜು ಒಂದ್ ಎಕರೆಗೆ ಎಷ್ಟು ಪೋಲ್ ಬೇಕಾಗುತ್ತೆ ಸರ್ ಅಂದಾಜು ಒಂದ್ ಎಕರೆಗೆ ನಿಮ್ಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಕಲ್ ತನಕ ಬೇಕಾಗುತ್ತೆ ಅಂದ್ರೆ ಎಕರೆ ಜಮೀನ್ ಅಂತಂದ್ರೆ ಅವ್ರದ್ದು ವಿಸ್ತೀರ್ಣದ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟಾಗಿ ಆಗಿ ಚೌಕಾಕಾರ ಆಗಿತ್ತು ಅಂತಂದ್ರೆ ನೂರ ಸಾಕಾಗುತ್ತೆ ಒಬ್ಬೊಬ್ರು ಜಮೀನು ಲೆಂತ್ ಆಗಿರುತ್ತೆ ನೋಡಿ ಈ ತರ ಲೆಂತ್ ಆಗಿತ್ತು ಅಂತಂದ್ರೆ ಜಾಸ್ತಿ ಪೋಲ್ ಬೇಕಾಗುತ್ತೆ ಒಂದು ನೂರೈವತ್ತು ಪೋಲ್ ತನಕ ಬೇಕಾಗುತ್ತೆ ಕರೆಕ್ಟಾಗಿ ಸ್ಕ್ವೇರ್ ಫಿಟ್ ಆಗಿತ್ತು ಅಂತಂದ್ರೆ ಅಷ್ಟೇನು ಬೇಕಾಗಿರಲ್ಲ ಎಷ್ಟು ಖರ್ಚಾಗ್ಬೋದು ಸರ್ ನಮ್ಮ ರೈತರಿಗೆ ಒಂದು ಐಡಿಯಾಸ್ ಬೇಕು ಅಂತ ಈಗ ಯಾವ ತರ ಅಂತಂದ್ರೆ ಒಂದು ಎಕರೆಗೆ ಒಂದು ಲ್ಯಾಕ್ ಅಲ್ಲಿ ಮುಗಿಯುತ್ತೆ ಮೇಡಮ್ ಮೇಡಮ್ ಒಂದು ಎಕರೆ ಅಂತಂದ್ರೆ ಈಗ ಒಂದು ಎಕರೆಕ್ಕಿನ್ನ ಐದು ಎಕರೆ ಹತ್ತು ಎಕರೆ ಇರುತ್ತಲ್ಲ ಅದಕ್ಕೆಲ್ಲ ಜಾಸ್ತಿ ಕಡಿಮೆ ಬೀಳುತ್ತೆ ಯಾಕಂದ್ರೆ ಒಂದು ಎಕರೆ ಕೂಡ ಅದೇ ಟ್ರಾನ್ಸ್ಪೋರ್ಟ್ ಇರುತ್ತೆ ಅದೇ ಲೇಬರ್ ಇರುತ್ತೆ ನಾವು ಹೋಗೋದು ಬರೋದು ತಂತಿದು ಮತ್ತು ಕಲ್ಲಿಂದು ಪ್ರತಿಯೊಂದು ಇರುತ್ತೆ ಐದು ಎಕರೆಗೂ ಕೂಡ ಸೇಮ್ ಅದೇ ಥರ ಇರುತ್ತೆ ಸೊ ನಿಮಗೆ ಒಂದು ಎಕರೆಗಿಂತ ಐದು ಎಕರೆ ಹತ್ತು ಎಕರೆ ಆಯಿತು ಅಂತಂದರೆ ನಿಮಗೆಲ್ಲ ಬಜೆಟ್ ಕಡಿಮೆ ಆಗುತ್ತೆ ಓಕೆ ಓವರ್ ಆಲ್ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟಿಕ್ಕು ನೀವು ಕವರ್ ಮಾಡ್ತೀರಾ ಕವರ್ ಮಾಡಿದ್ದೀರಾ ಕವರ್ ಮಾಡಿದ್ದೀವಿ ಮೇಡಮ್ ಯಾವುದೇ ಡಿಸ್ಟಿಕ್ಕು ಸರ್ ಮೇಡಮ್ ನಾವು ರಾಮನಗರ ಮಾಡಿದ್ದೀವಿ ರಾಮನಗರ ಮತ್ತು ಮಂಡ್ಯ ಮಾಡಿದ್ದೀವಿ ಚಾಮರಾಜನಗರ ಮಾಡಿದ್ದೀವಿ ಮೈಸೂರು ಮಾಡಿದ್ದೀವಿ ಹಾಸನ ಮಾಡಿದ್ದೀವಿ ಮತ್ತು ತುಮಕೂರು ಮಾಡಿದ್ದೀವಿ ತುಮಕೂರು ಅಂದರೆ ಶಿವಮೊಗ್ಗ ಕೂಡ ಮಾಡಿದ್ದೀವಿ

ಮೇಡಮ್ ಇದೇನಪ್ಪ ಅಂತಂದರೆ ಸಪೋರ್ಟಿಂಗ್ ಪೋಲು ಅಲ್ಲೋದಾಗ ಹೇಳಿರಂತ ಸರ್ ಇದು ಒಂದು ಅಡಿಯಿಂದ ಅಲ್ಲ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಎಷ್ಟು ಫೀಟು ಡಿಸ್ಟೆನ್ಸ್ ಇರಬೇಕು ಮೇಡಮ್ ಆರು ಅಡಿ ಡಿಸ್ಟೆನ್ಸ್ ಇದೆ ಮೇಡಮ್ ಇದು ಯಾಕಂದ್ರೆ ಒಬ್ಬೊಬ್ರು ಐದು ಅಡಿಗೂ ಹಾಕ್ಸ್ತಾರೆ ಒಬ್ಬೊಬ್ರು ಆರು ಅಡಿಗೆ ಹಾಕ್ಸ್ತಾರೆ ಒಬ್ಬೊಬ್ರು ಏಳು ಅಡಿಗೆ ಹಾಕ್ಸ್ತಾರೆ ನಮ್ಮ ಅನಿಸಿಕೆ ಪ್ರಕಾರ ಅಂತಂದರೆ ಅಡಿಗೆ ಹಾಕ್ಸಿದ್ರೆ ಪರ್ಫೆಕ್ಟ್ ಅದು ತೀರಾ ಹತ್ತಿರಕ್ಕೆ ಹಾಕ್ಸ್ತು ಅಂತಂದ್ರೂ ಬೇಡ ಲಾಸ್ ಆಗೋಗುತ್ತೆ ಜಾಸ್ತಿ ಪೋಲ್ ಬೀಳುತ್ತೆ ತೀರಾ ದೂರ ಆಯಿತು ಅಂತಂದ್ರೂ ಕೂಡ ತಂತಿ ಟೈಟ್ ಬರಲ್ಲ ಕರೆಕ್ಟ್ ಆಗಿ ಆರಡಿಗೆ ಹಾಕ್ಸ್ತು ಅಂತಂದ್ರೆ ಕರೆಕ್ಟ್ ಆಗಿ ತಂತಿನೂ ಟೈಟ್ ಆಗಿರುತ್ತೆ ಪೋಲ್ ಕೂಡ ಚೆನ್ನಾಗಿರುತ್ತೆ ಡಬಲ್ ಡಬಲ್ ತಂತಿ ಕಂಬ ಹಾಕಿದ್ರಲ್ಲ ಅದಾ ಅದು ಹೆವಿ ಸ್ಟ್ರಾಂಗ್ ಆಗಿರಲಿ ಅಂತ ಮೇಡಮ್ ಈಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಪಾಠ ಹೇಳ್ಕೊಟ್ಟಿಲ್ವಾ ಮೇಡಮ್ ಡಬ್ ಡಬ್ ಎರಡೆರಡು ಕಲ್ಲಿತ್ತು ಕಲ್ಲಿ ಇತ್ತು ಅಂತಂದ್ರೆ ಬೇಗ ಮುರಿಯಕ್ಕಾಗಲ್ಲ ಅಂತ ಸೊ ಹಂಗಾಗಿ ಅದು ಒಂದು ಪೋಲ್ ಆಯ್ತು ಅಂತಂದ್ರೆ ಬೇಗ ಏನಾದ್ರೂ ತೊಂದರೆ ಆಗುತ್ತೆ ಯಾಕಂದ್ರೆ ಕಟ್ಟಿಂಗ್ ಆಗಿರುತ್ತಲ್ಲ ಸೊ ಈ ತಂತಿ ಫೋರ್ಸ್ ಎಲ್ಲ ಏನಿರುತ್ತೆ ಅಂತಂದರೆ ಈ ಕಲ್ಲಿನ ಮೇಲೆ ಇರುತ್ತೆ ಸ್ಟಾರ್ಟಿಂಗ್ ಇದ್ರ ಮೇಲೆ ಇರುತ್ತೆ ಸೊ ಇಲ್ಲಿ ಡಬಲ್ ಕೊಡ್ತು ಅಂತಂದರೆ ಬೇಗ ಹಾಳಾಗದೇ ಇರಲಿ ಕಟ್ಟಾಗದೇ ಇರಲಿ ಇಷ್ಟು ತಂತಿ ಪವರ್ ಕೂಡ ಇದ್ರ ಮೇಲೆ ಇರುತ್ತೆ ಸೊ ಸ್ಟ್ರಾಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ಡಬ್ ಡಬಲ್ ಕಲ್ ಕೊಟ್ಟಿರ್ತೀವಿ ಮೇಡಮ್ ಓಕೆ ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ ಸರ್ ನಿಮ್ದೆಲ್ಲ ಮೇಡಮ್ ಐದಾರು ವರ್ಷದಿಂದ ಇವ್ರು ಕಂಟಿನ್ಯೂಸ್ಲಾಗಿ ವರ್ಕ್ ಮಾಡ್ತಾ ಇರತ್ತೆ ಇವ್ರಿಗೆ ಬೆಳಗ್ಗೆ ಇದ್ದರೆ ಕೆಲಸನೇ ಇದು ನಮ್ಮವ್ರಿಗೆ ಸೊ ಹಂಗಾಗಿ ನಾವು ಅವ್ರಿಗೆ ಕೆಲ್ಸದವ್ರು ಏನೇ ಇದ್ರು ಕೂಡ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಅವ್ರು ಆರಾಮಾಗಿ ಅವರೇ ನಮ್ಮ ಕೆಲ್ಸದವ್ರೆ ಹೋಗಿ ಹೇಳ್ಬಿಡ್ತಾರೆ ನೋಡ್ರಿ ಈ ಥರ ಬದಲು ಈ ಥರ ಮಾಡ್ಸಿದ್ರೆ ಒಳ್ಳೇದು ಈ ಥರ ಬದಲು ಈ ಥರ ಮಾಡಿಸಿದ್ರೆ ಒಳ್ಳೇದು ಈ ಥರ ಮಾಡಿಸಿ ಚೆನ್ನಾಗಿರುತ್ತೆ ಅಂತ ಹೋಗಿ ಹೇಳ್ತಾರೆ ಮಾಡಿಸೋದು ಬಿಡೋದು ಅವ್ರದ್ದು ಅಂದಾಜು ಎಷ್ಟು ತೋಟಗಳಿಗೆ ಇದುವರೆಗೂ ಮಾಡಿದ್ದೀರಾ ಸರ್ ನೀವು ಅಂದಾಜು ಮೇಡಮ್ ಲೆಕ್ಕ ಇಲ್ಲ ಮೇಡಮ್ ಒಂದು ಅಂದಾಜು ಒಂದು ಐನೂರು ಮೇಲೇನೆ ಇಟ್ಕೊಂಡಿಲ್ಲ ಮೇಡಮ್ ಅದು ಆಗ್ತಾ ಇರುತ್ತೆ ಆಗ್ತಾ ಇರತ್ತೆ ಈಗ ನಮ್ಮ ಆದಾಯಕ್ಕೆ ತಕ್ಕನಾಗೆ ನಾವು ಖರ್ಚೆಲ್ಲ ಆಗ್ತಾ ಇರುತ್ತೆ ಸರ್ ಇವಾಗ ತುಂಬ ಫೆನ್ಸಿಂಗ್ ಕಂಪನಿಗಳಿದಾವೆ ಈ ಥರ ಏನಕ್ಕೆ ಮಾಡಿಸ್ಬೇಕು ಸರ್ ನಮ್ದೇನಪ್ಪ ಅಂತಂದರೆ ಎಲ್ಲ ಥರನೂ ಇರ್ತಾರೆ ಮೇಡಮ್ ಈಗ ಪ್ರತಿಯೊಬ್ಬ ಥರನೂ ಇದ್ದೇ ಇರ್ತಾರೆ ನಮ್ದೇನಪ್ಪ ಅಂತಂದ್ರೆ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅನ್ನೋದಕ್ಕಿಂತ ನಮ್ಮ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಹೇಳಿರ್ತೀವಿ ಇದೇ ಥರ ಇರುತ್ತೆ ಇದೇ ಥರ ಇರುತ್ತೆ ಕಲ್ಲುನು ಇದೆ ಇಂಥ ಟೈಮಲ್ಲೇ ಬರುತ್ತೆ ಮತ್ತೆ ವರ್ಕ್ ಇದೇ ಟೈಮಲ್ಲಿ ಮುಗಿಸ್ಕೊಡ್ತೀವಿ ನಾವು ತಂತೀನೋ ಅಷ್ಟೇ ಇದೇ ಥರ ಕ್ವಾಲಿಟಿನೇ ಹಾಕ್ತೀವಿ ಕಲ್ಲು ಇದೇ ಥರ ಕ್ವಾಲಿಟಿನೇ ಪ್ರತಿ ಪ್ರತಿಯೊಂದು ಹೇಳ್ಬಿಟ್ಟೆ ನಾವು ಮಾಡೋದು ಮೇಡಮ್ ಫುಲ್ ಟ್ರಾನ್ಸ್ಪರೆಂಟು ಆ ಟ್ರಾನ್ಸ್ಪರೆಂಟು ಮತ್ತು ಎ ಟು ಝೆಡ್ ಅವ್ರಿಗೆ ಏನು ಕೂಡ ಟೆನ್ಷನ್ ಇರಬಾರ್ದು ನಮಗೆ ಜಮೀನು ತೋರಿಸ್ಬೇಕು ಜಮೀನು ತೋರಿಸ್ಕೊಬಿಟ್ಟು ಫಿನಿಶಿಂಗ್ ಆಗುವ ಟೈಮಲ್ಲಿ ಬಂತು ಅಂತಂದರೆ ಸಾಕು ಸರ್ ಎಲ್ಲ ಫೆನ್ಸಿಂಗ್ ವರ್ಕ್ ಮಾಡೋರು ಹೇಳ್ತಾರೆ ನಿಮ್ಮ ಪ್ರಾಪರ್ಟಿಗೆ ಒಳ್ಳೆ ಕಲ್ಲು ಹಾಕ್ತೀವಿ ಅಂತ ನೀವು ಒಳ್ಳೆ ಕಲ್ಲನ್ನ ಪ್ರಾಪರ್ಟಿಗೆ ಬರೋಕ್ಕಿಂತ ಮುಂಚೆ ನೋಡಕ್ಕೆ ಬಿಡ್ತೀರಾ ಹಾಂ ಎಲ್ಲಿಗೆ ಬಂದರೆ ನೋಡ್ಬೋದು ಸರ್ ನಿಮ್ಮ ಮೆಟೀರಿಯಲ್ಸ್ ಎಲ್ಲ ಸರ್ ನಮ್ದೆಲ್ಲಪ್ಪ ಅಂತಂತಂದರೆ ನೀವು ಬೇಕು ಅಂತಂದರೆ ನಮ್ಮ ಮನೆ ಹತ್ರ ಬರ್ಬೋದು ರೆಡಿ ಇರುತ್ತೆ ಯಾವ ಈಗಲೂ ಕೂಡ ಐತೆ ಸರ್ ನಮ್ಮ ಮನೆ ಹತ್ರ ಯಾವ ಏನಪ್ಪ ಅಂತಂದರೆ ಈಗ ಅಕ್ಕಪಕ್ಕ ನಮ್ಮ ಮೂರು ಸುತ್ತಮುತ್ತ ಲೋಡ್ ತರಿಸಿರ್ತೀವ ಈಗ ಇನ್ನೂ ಒಂದು ಇಪ್ಪತ್ತು ಐವತ್ತು ಅಸಾಲ್ಟೇಜ್ ಬರುತ್ತೆ ಮತ್ತೆ ಜಾಸ್ತಿ ಕೂಡ ಆಗಿರುತ್ತೆ ಎತ್ಕೊಂಡೋಗಿ ಮನೆ ತಾವೆ ಹಾಕಿರ್ತೀವಿ ನಾವು ಸ್ಟಾಕ್ ಬೇಕು ಅಂತಂದರೆ ಮನೆ ಹತ್ರ ಬರ್ಬೋದು ಆರಾಮಾಗಿ ನೋಡ್ಬೋದು ಹ್ಞೂ ಅಂತಂದರೆ ಒಂದು ಹತ್ತು ಇಪ್ಪತ್ತು ಎತ್ಕೊಂಡು ಹೋಗ್ಬೋದು ಕ್ವಾಲಿಟಿ ಚೆಕ್ನೂ ಮಾಡ್ಬೋದು ಕ್ವಾಲಿಟಿ ಚೆಕ್ ಕೂಡ ಮಾಡ್ಬೋದು ಸರ್ ಇಲ್ಲಿ ನಮ್ಮ ಲೋಡ್ ಇಡ್ಸಕ್ಕೆ ಬರ್ತಾರಲ್ಲ ನಾವೇನಪ್ಪ ಅಂದರೆ ಡೈರೆಕ್ಟಾಗಿ ಲೋ ಜಮೀನ್ ಹತ್ರನೇ ಲೋಡ್ ತಕ್ಕ ಕರ್ಸ್ಕೊಳ್ಳೋ ಅಂಥದ್ದು ಸಪ್ ಟ್ರಾನ್ಸ್ಪೋರ್ಟ್ ಮೇಲೆ ಯಾವುದೇ ವರ್ಕ್ ಆದರೂ ಟ್ರಾನ್ಸ್ಪೋರ್ಟ್ ಮೇಲೆ ನಡೆಯೋದು ನಾವು ಡೈರೆಕ್ಟ್ ಆಗಿ ಹತ್ರನೇ ಹಾಕ್ಸ್ಕೊಳ್ತೀವಿ ಕಲ್ನ ಏನಪ್ಪ ಅಂತಂದರೆ ನಮ್ಮ ಲಾರಿಯಿಂದ ಎತ್ತಾಗ್ತಾ ಇರ್ತಾರೆ ನಮ್ಮ ಲೇಬರ್ ಎತ್ತಿ ರಪ್ 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 ಅಂತ ಬಿಡ್ತಾ ಇರ್ತಾರೆ ಸುಮಾರಾಗಿರೋದು ಹೊಡೆದೋಗುತ್ತೆ ಚೆನ್ನಾಗಿರೋದು ಮಾತ್ರ ಉಳ್ಕೊಳ್ಳುತ್ತೆ ಒಂದು ಕಲ್ಲು ಕೂಡ ಕಟ್ಟಾಗಲ್ಲ ಒಂದು ಲೋಡಿಗೆ ಸುಮಾರು ಎಷ್ಟು ಡ್ಯಾಮೇಜ್ ಬರ್ಬೋದು ಸರ್ ಹಂಗಾರೆ ಸರ್ ಒಂದು ಲೋಡಿಗೆ ಹಂಪೆಯಿಂದ ಬರೋ ಹಂಪೆಯಿಂದ ಬರೋದು ಸೊ ಇದರಲ್ಲಿ ಎರಡರಿಂದ ಮೂರು ಕಲ್ಲು ಅಷ್ಟೇನೆ ಇಲ್ಲ 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 ಅದು ಒಂದರಿಂದ ಎರಡು ಅದು ಏನಪ್ಪ ಅಂತಂದರೆ ಜಾಸ್ತಿ ವೆಯ್ಟ್ ಇರುತ್ತೆ ವೆಯ್ಟ್ ಇರುವಾಗ ಈ ಹಂಸು ಇದರಲ್ಲೆಲ್ಲ ಬರುತ್ತಲ್ಲ ಸೊ ಯಾವುದಾದ್ರು ಒಂದು ಡ್ಯಾಮೇಜ್ ಹಾಕ್ಕೊಂಡು ಒಂದೋ ಎರಡು ಅದನ್ನು ಮಿಸ್ಸಲ್ಲಾದರೆ ಅದಂಗೆ ಇಲ್ಲ ಅಂತಂದರೆ ಅದು ಕೂಡ ಆಗಲ್ಲ ನಿಮ್ಮ ವೀಡಿಯೋ ಜಾಸ್ತಿ ನೋಡ್ತಾ ಇರ್ತೀನಿ ಮೇಡಮ್ ನಾನು ಎಲ್ಲ ಬೆಟ್ಟ ಮತ್ತು ಈ ಕೋಟೆಗಳು ಎಲ್ಲ ಚೆನ್ನಾಗಿ ನೋಡ್ತಾ ಇರ್ತೀನಿ ಚೆನ್ನಾಗಿ ಬರ್ತಾ ಇರ್ತೀನಿ ಥ್ಯಾಂಕ್ ಯು